ಏನಮ್ಮನ ನ್ಯೂಸ್ಗೆ ಸ್ವಾಗತ. ನಿರ್ಗತಿಕ ಮಾನಸಿಕ ಹಾಗೂ ಅಸ್ವಸ್ಥರಾಗಿದ್ದ ಮಹಿಳೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕಲ್ಪಿಸಿದ ತಾಲೂಕು ಆಡಳಿತ. ಚಿಂತಾಮಣಿ ನಗರದ MG ರಸ್ತೆಯ ಸಾರ್ವಜನಿಕ ಆಸ್ಪತ್ರೆಯ ಸಮೀಪದ ಅಂಗಡಿಯ ಮುಂಭಾಗದಲ್ಲಿ ನಿರ್ಗತಿಕ ಮಾನಸಿಕ ಮಹಿಳೆ ಅಸ್ವಸ್ಥರಾಗಿ ಮಲಗಿದ್ದು, ಆ ಮಹಿಳೆಗೆ ತಾಲೂಕು ಆಡಳಿತ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಆರೋಗ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಗೆ ಬಂದು ಹೋದ ನಂತರ ಇಂದು ಸಂಜೆ ಸಾರ್ವಜನಿಕ ಆಸ್ಪತ್ರೆಯ ಪ್ರವೇಶ ದ್ವಾರದ ಮುಂಭಾಗ ಅಂಗಡಿ ಮುಂಭಾಗದಲ್ಲಿ ನಿರ್ಗತಿಕ ಮಾನಸಿಕ ಅಸ್ವಸ್ಥರಾಗಿದ್ದ ಮಹಿಳೆಯನ್ನು ಕಂಡ ABP ಮುಖಂಡ ಮಂಜುನಾಥ್ ರೆಡ್ಡಿ ಜಿಲ್ಲಾಧಿಕಾರಿ ಆರ್ ಲತಾರವರ ಗಮನಕ್ಕೆ ತಂದಿದ್ದಾರೆ. ಕೂಡಲೇ ಅವರು ತಹಸೀಲ್ದಾರ್ ಡಿ ಹನುಮಂತರಾಯಪ್ಪನವರ ಗಮನಕ್ಕೆ ತಂದು ಆಸ್ಪತ್ರೆಗೆ ದಾಖಲು ಮಾಡುವಂತೆ ಸೂಚಿಸಿದ್ದಾರೆ. ಕೂಡಲೇ ಕಾರ್ಯಪ್ರವೃತ್ತರಾದ ತಹಸೀಲ್ದಾರ್, ತಾಲೂಕು ನೋಡಲ್ ಅಧಿಕಾರಿ ಪ್ರಸಾದ್, ನಗರಸಭೆಯ ಪೌರಾಯುಕ್ತ ಚೇತನ್ ಕೊಳವಿ, ಕಂದಾಯ ಇಲಾಖೆ ಅಧಿಕಾರಿಗಳಾದ ಮಂಜುನಾಥ್, ಗೋಪಾಲ್ ಕೃಷ್ಣ ಮತ್ತು ABP ಮುಖಂಡರಾದ ಮಂಜುನಾಥ್ ರೆಡ್ಡಿ ಮಾನಸಿಕ ಅಸ್ವಸ್ಥ ಮಹಿಳೆಯನ್ನು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವಲ್ಲಿ ಯಶಸ್ವಿಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಸೀಲ್ದಾರ್ ಡಿ ಹನುಮಂತರಾಯಪ್ಪ, ನಿರ್ಗತಿಕ ಮಹಿಳೆ ರಸ್ತೆಯ ಪಕ್ಕದ ಅಂಗಡಿಯಲ್ಲಿ ಮಲಗಿರೋ ಬಗ್ಗೆ ABP ಮಂಜೂರವರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದರು. ಜಿಲ್ಲಾಧಿಕಾರಿಗಳು ನಮ್ಮ ಗಮನಕ್ಕೆ ತಂದಿದ್ದು ಕೂಡಲೇ ಅವರ ಚಿಕಿತ್ಸೆಗೆ ನೆರವಾಗಿರುವುದಾಗಿ ತಿಳಿಸಿದ ಅವರು, ಲಾಕ್ಡೌನ್ ಹಿನ್ನೆಲೆಯಲ್ಲಿ ನಿರ್ಗತಿಕರಿಗೆ ಭಿಕ್ಷಕರಿಗೆ ವ್ಯವಸ್ಥೆ ಕಲ್ಪಿಸಲು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ಮಾಡುವುದಾಗಿ ಸಹ ಹೇಳಿದರು. ಏನಾಗ್ರಪ್ಪ ಸಾಹೇಬ್, ಸರ್ವಿಸ್ ಇಲ್ಲ ಅಂತ ಈಗ ಒಬ್ಬ ನಿರ್ಗತಿಕ ಮಹಿಳೆ ತಮ್ಮ ಆಸ್ಪತ್ರೆ ಮುಂದೆ ಅನಾರೋಗ್ಯವಾಗಿ ಅನಾಥವಾಗಿ ಮಲಗಿದ್ದಾರೆ ಅಂತ ಹೇಳಿಬಿಟ್ಟು ಮನೆ ಜಿಲ್ಲಾಧಿಕಾರಿಗಳು ನನಗೆ ಫೋನ್ ಮಾಡಿ ಹೇಳಿದರು. ಆ ಸಂಬಂಧವಾಗಿ ನಮ್ಮ ABP ಮಂಜುರವರು ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅದರಂತೆ ನಾನು ನಮ್ಮ ಕಮಿಷನರು, ನಮ್ಮ ಸಿಬ್ಬಂದಿಗಳು, ABP ಬಗ್ಗೆ ನಮ್ಮ ನೋಡಲ್ ಅಧಿಕಾರಿಗಳು ಈಗ ಆಸ್ಪತ್ರೆಗೆ ನಾವು ಅಡ್ಮಿಷನ್ ಮಾಡ್ತಿದ್ವಿ. ಅದರ ಬಗ್ಗೆನೂ ಸಹ ಇರಲಿಲ್ಲ, ಅದನ್ನು ಸಹ ಕೊಡಿಸಿ ಆಸ್ಪತ್ರೆ ವ್ಯವಸ್ಥೆ ಮಾಡಿದ್ದೆವು. ಅದಕ್ಕೆ ಒಂದು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ನೋಡೋಣ, ಅವ್ರ ಬಗ್ಗೆ ವೈದ್ಯಕೀಯ ಚಿಕಿತ್ಸೆ ಕೊಡಿಸಿದ್ದಾದಾಗ ಅವ್ರಿಗೆ ಯಾವ ರೀತಿ ನಾವು ಅವರ ಒಂದು ಯೋಗಕ್ಷೇಮ ನೋಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ನಾವು ಡಿಸೈಡ್ ಮಾಡ್ತೀವಿ. ಜನ ಜಾಸ್ತಿ ಇದ್ದಾರೆ, ಅದ್ರ ಬಗ್ಗೆ ಏನಾದರೂ ಎಚ್ಚೆತ್ಕೊಳ್ತೀರಾ ಸರ್? ಅದ್ರ ಬಗ್ಗೆ ನಮ್ಮ ಮಾನ್ಯ ಮಾಧ್ಯಮ ಮಿತ್ರರು ಸಹ ನಮಗೆ ಗಮನ ಸೆಳೆದಿದ್ದಾರೆ, ಅದ್ರ ಬಗ್ಗೆ ಹೇಳಿದ್ದಾರೆ. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಈಗ ಎಲ್ಲ ಇಂದಿರಾ ಕ್ಯಾಂಟೀನ್ ಸಹ ಪ್ರಾರಂಭ ಮಾಡಿದೆ. ಯಾರು ಅನಾಥ ಜನ ಇದ್ದಾರೆ, ಯಾರಿಗೆ ಊಟ ಇಲ್ಲ ಅಂಥವ್ರಿಗೆ ಊಟ ಕೊಡಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಜನರ ಒಂದು ಹಿತರಕ್ಷಣೆಯ ದೃಷ್ಟಿಯಿಂದ ಊಟದ ವ್ಯವಸ್ಥೆ ಇಂದಿರಾ ಕ್ಯಾಂಟೀನ್ ಮುಖಾಂತರ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕೆಲವು ದಾನಿಗಳು ಸಹ ಇಲ್ಲಿ ಚಿಂತಾಮಣಿ ತಾಲೂಕಲ್ಲಿ ಇಂಥ ಅನಾಥ ಜನರಿಗೆ ಊಟ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಅದರ ಜೊತೆಗೆ ನಮ್ಮ ಮೇಲಾಧಿಕಾರಿಗಳ ಜೊತೆ ಮಾತಾಡಿ ಅದಕ್ಕೆ ಒಂದು ವಸತಿ ನಮ್ಮ ಊಟದ ವ್ಯವಸ್ಥೆ ಮಾಡಬೇಕು. ಸರ್, ಹಂಗೆ ಆದ್ಯಾ ಥರ ಏನಾದರೂ ಅದೇ ಅದನ್ನೇ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಒಂದು ಸಾರಿ ಮಾತಾಡ್ತಾ ಅವ್ರ ಅನುಮತಿ ತಂದರು.